ನಮಸ್ಕಾರ ಎಲ್ರಿಗೂ. ನಾನಿವತ್ತು ಸ್ಟಫ್ಡ್ ಮಸಾಲಾ ಟೋಸ್ಟನ್ನು ಮನೆಯಲ್ಲಿಯೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮನೆಯಲ್ಲಿ ಇದನ್ನು ಈಸಿಯಾಗಿ ಮಾಡಬಹುದು, ಸಿಂಪಲ್ಲಾದ ರೆಸಿಪಿ. ಇದು ಕೇವಲ 10 ನಿಮಿಷದಲ್ಲಿ ಆಗಿಬಿಡುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಕ್ರಿಸ್ಪಿ ಆಗಿರುತ್ತೆ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲಿಗೆ 2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಟೀಸ್ಪೂನ್ ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿರೋದು ಶುಂಠಿ 1 ಇಂಚಿನಷ್ಟು, ಹಾಗೇ 1 ಹಸಿಮೆಣಸನ್ನು ಕಟ್ ಮಾಡಿಕೊಂಡು, ಮತ್ತು 1 ಚಿಟಿಕೆ ಆಗುವಷ್ಟು ಇಂಗನ್ನು ಇದಕ್ಕೆ ನಾನು ಸೇರಿಸ್ಕೊತಿದ್ದೀನಿ. ಇವಾಗ ಇದಿಷ್ಟು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದೀವಾಗ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಟೈಮಲ್ಲಿ ನಾನು 1/2 ಕಪ್ ಆಗುವಷ್ಟು ಬಟಾಣಿನ ಸೇರಿಸ್ಕೊತಿದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಕ್ರಷ್ ಮಾಡಿದ ಕೊತ್ತಂಬರಿ, 1 ಟೀಸ್ಪೂನ್ ಸೋಂಪು, ಹಾಗೆ 1 ಟೀಸ್ಪೂನ್ ಖಾರದ ಪುಡಿ, ಮತ್ತು 1/4 ಟೀಸ್ಪೂನ್ ಆಗುವಷ್ಟು ಅರಿಶಿಣ, 1 ಟೀಸ್ಪೂನ್ ಆಮ್ಚೂರ್ ಪೌಡರ್ ಇದು ಆಪ್ಷನಲ್ಲು, 1 ಟೀಸ್ಪೂನ್ ಗರಂ ಮಸಾಲ, ಆಮೇಲೆ 1 ಟೀಸ್ಪೂನ್ ಆಗುವಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊತಿದ್ದೀನಿ. ಇವಾಗ ಇದೆಲ್ಲವನ್ನು ಲೋ ಫ್ಲೇಮಲ್ಲಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಕರಟಿ ಹೋಗಬಾರ್ದು, ಹಾಗೆ ಆಮ್ಚೂರ್ ಪೌಡರ್ ಆಪ್ಷನಲ್, ಇಲ್ಲ ಅಂದರೆ ಚಾಟ್ ಮಸಾಲ ಆದರೂ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 2 ಬಟಾಟೆನ ಬೇಯಿಸ್ಕೊಂಡು ಮ್ಯಾಶ್ ಮಾಡಿರೋದನ್ನು ನಾನು ಸೇರಿಸ್ಕೊಳ್ತಿದ್ದೀನಿ. ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಆಲು ಸ್ಟಫಿಂಗ್ ರೆಡಿ ಆಯಿತು. ಇವಾಗ ಬೈಂಡಿಂಗ್ಗೋಸ್ಕರ ಮೈದಾ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1/2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಿದ್ದೀನಿ, ಹಾಗೆಯೇ ಇದ್ರ ಜೊತೆಗೆ 1/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ತಗೊಳ್ತಿದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಯಾವುದೇ ಗಂಟು ಉಳಿಬಾರ್ದು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಚಿಲ್ಲಿ ಪೌಡ್ರು ಸಹ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ಇವಾಗ ನಮ್ಮ ಬ್ಯಾಟರ್ ರೆಡಿ ಆಯಿತು, ಇಷ್ಟಾದರೆ ಸಾಕು. ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ನಾನಿಲ್ಲಿ ನಾರ್ಮಲ್ ಬ್ರೆಡ್ನ ತಗೊಂಡಿದ್ದೀನಿ, ನೀವು ಯಾವ ಬ್ರೆಡ್ ಇದೆಯೋ ಅದರಲ್ಲೇ ಮಾಡ್ಕೋಬಹುದು. ಇವಾಗ ಇದ್ರ ಸೈಡ್ಸ್ನೆಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ಸಂಜೆ ಸ್ನ್ಯಾಕ್ಸ್ಗೆ ಇಲ್ಲಾಂದರೆ ಟಿಫಿನ್ ಬಾಕ್ಸ್ಗೆ ಮಾಡಿಕೊಟ್ರೆ ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ಇವಾಗ 1 ಟೇಬಲ್ಸ್ಪೂನ್ ಆಗುವಷ್ಟು ಆಲೂ ಸ್ಟಫಿಂಗ್ನ ತಗೊಂಡು ಅದನ್ನು ಬ್ರೆಡ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಬ್ರೆಡ್ನ ಅದ್ರ ಮೇಲ್ಗಡೆ ಇಟ್ಟು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಆವಾಗಲೇ ರೆಡಿ ಮಾಡ್ಕೊಂಡ ಮೈದಾ ಪೇಸ್ಟಲ್ಲಿ ಇದನ್ನು ಡಿಪ್ ಮಾಡ್ಕೊಳ್ಳೋಣ. ಡಿಪ್ ಮಾಡ್ಕೊಳ್ಳುವಾಗ 2 ಕಡೆ ನೀಟಾಗಿ ಡಿಪ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದನ್ನು ನಾನು ಆವಾಗಲೇ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಎಲ್ಲ ಕಡೆಯೂ ಇದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೊರಗಡೆ ಎಲ್ಲ ಕವರ್ ಆಗಬೇಕು ನೀಟಾಗಿ, ಅಲ್ಲಿ ತನಕ ಇದನ್ನ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಆವಾಗಲೇ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನಾವೀಗ ರೆಡಿ ಮಾಡಿದ ಬ್ರೆಡ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದರೆ ಸಾಕು, ಬ್ರೆಡ್ ತುಂಬ ಸಾಫ್ಟ್ ಆಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಇವಾಗ ತುಂಬಾ ಟೇಸ್ಟಿ ಹಾಗೂ ಕ್ರಿಸ್ಪಿ ಆದ ಸ್ಟಫ್ಡ್ ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ನನ್ನ ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.